ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ತುಂಬಾನೇ ಸುಲಭವಾಗಿ ಯಾವ ರೀತಿ ಒಂದು ದೂತ್ ಪೇಡ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ ಇದನ್ನ ಫಟಾಫಟ್ ಅಂತ ಕೂಡ ಮಾಡಬಹುದು ಹಾಗೆ ರುಚಿಯಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಖಂಡಿತ ನೀವು ಹೇಳ್ತೀರಾ ಅದು ಇಷ್ಟು ಸುಲಭನ ಇದಕ್ಕೋಸ್ಕರ ನಾವು ಅಂಗಡಿಗೆ ಹೋಗಿ ತರಬೇಕಿತ್ತ ಆರಾಮ್ಸೆ ಇಲ್ಲೇ ತಗೊಂಡು ತಿನ್ಬೋದಿತ್ತು ಅಂತ ನೀವು ಡೆಫಿನೆಟ್ಲಿ ಅಂದೆ ಅಂತೀರಾ ಯಾಕಂದ್ರೆ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಅಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಅಂದ್ರೆ ನಾವು ಕಿಚನ್ ಅನ್ನ ಯಾವ ರೀತಿ ಹೈಜಿನಿಕ್ ಇಡ್ತೀವೋ ಅಷ್ಟೇ ಸುಲಭವಾಗಿ ಇದ್ರ ಕೂಡ ಮಾಡಬಹುದು ಸೊ ಮತ್ ತಡ ಸ್ನೇಹಿತರೆ ಬನ್ನಿ ರೆಸಿಪಿ ಈ ರೆಸಿಪಿಯನ್ನ ಮಾಡ್ಲಿಕ್ಕೆ ಸುಮಾರು ಆರರಿಂದ ಎಂಟು ನಿಮಿಷ ತೆಗೆದುಕೊಳ್ಳುತ್ತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ಒಂದೂವರೆ ಕಪ್ನಷ್ಟು ಹಾಲಿನ ಪುಡಿ ಅರ್ಧ ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಆ ನಂತರ ಸುಮಾರು ಎರಡು ಟೀ ಸ್ಪೂನ್ನಷ್ಟು ನಷ್ಟು ತುಪ್ಪ ಬೇಕಾಗತ್ತೆ ಅದಲ್ಲದೆ ಅರ್ಧ ಕಪ್ನಷ್ಟು ಬೂರ ಸಕ್ಕರೆ ಅದಲ್ಲದೆ ಅರ್ಧ ಕಪ್ನಷ್ಟು ಹಾಲು ಬೇಕಾಗತ್ತೆ ಸೊ ಇಲ್ಲಿ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ ಆಯಿತಾ ಮೊದಲು ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆ ಮಿಕ್ಸಿ ಜಾರ್ಗೆ ಹಾಲಿನ ಪುಡಿ ಹಾಕ್ಕೊಳ್ಳಿ ನಂತರ ಹಾಲು ಹಾಕೊಳ್ಳಿ ಸ್ನೇಹಿತರೆ ನೀವು ಕೈಯಲ್ಲಿ ವಿಸ್ಕ್ ಕೂಡ ಮಾಡ್ಬೋದು ಬಟ್ ಅದಕ್ಕಿಂತ ಇದು ಬೆಸ್ಟು ಆಯಿತಾ ಈಗ ಇದಕ್ಕೆ ಅರ್ಧ ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಆನಂತರ ತುಪ್ಪ ಒಂದು ಟೀ ಸ್ಪೂನು ಇನ್ನೊಂದು ಟೀ ಸ್ಪೂನು ಯಾವಾಗ ಹಾಕೋಬೇಕು ಅಂತ ನಾನು ಹೇಳ್ತೀನಿ ಈ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಎರಡೇ ಎರಡು ನಿಮಿಷಗಳ ಕಾಲ ಬ್ಲೆಂಡ್ ಮಾಡ್ಕೊಂಡು ಬರೋಣ ಎಸ್ ಈಗ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಗಂಟಿಲ್ಲ ಕೈಯಲ್ಲಿ ವಿಸ್ಕರ್ ಸಹಾಯದಿಂದ ತಿರುಗಿಸು ಕೂಡ ನೀವು ಮಾಡ್ಬೋದು ಬಟ್ ಆದರೆ ಮಿಕ್ಸಿಗೆ ಒಮ್ಮೆ ಒಂದೇ ಸತಿ ಹಾಕಿದ್ರೆ ಎರಡೇ ಎರಡು ನಿಮಿಷದಲ್ಲಿ ಆಗ್ಬಿಡತ್ತೆ ಈಗ ಇದನ್ನೆಲ್ಲ ಒಂದು ನಾನ್ ಸ್ಟಿಕ್ ಪಾತ್ರೆಗೆ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಈ ಸ್ಟೆಪ್ ಅಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಆಯಿತಾ ಸೊ ಈ ಸ್ಟೆಪ್ಪನ್ನು ಫಾಲೋ ಮಾಡಿ ಈಸಿಯಾಗಿ ಕೂಡ ಆಗುತ್ತೆ ಸೊ ಈಗ ಇದನ್ನು ಡೈರೆಕ್ಟಾಗಿ ಒಲೆ ಮೇಲೆ ಸಣ್ಣ ಉರಿಯಲ್ಲಿ ಸ್ಟವನ್ನು ಹಚ್ಚಿಬಿಟ್ಟು ಇಡೋಣ ಸ್ನೇಹಿತರೆ ಈಗ ಕೈ ಬಿಡದ ಹಾಗೆ ಇದನ್ನು ಇರಿ ನೆನ್ಪಲ್ಲಿರಲಿ ಲೋ ಫ್ಲೇಮಲ್ಲೇ ಇರಬೇಕು ಸ್ನೇಹಿತರೆ ಕಿಚನ್ ಹೈಜೀನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಹೇಳಿ ಅದರಲ್ಲೂ ನನಗೆ ಜಿರಲೆ ಅಂದರೆ ಸಿಕ್ಕಾಪಟೆ ಭಯಪ್ಪ ಯಾಕಪ್ಪ ಅಂದರೆ ಇದರಿಂದ ಸುಮಾರು ಕಾಯಿಲೆಗಳು ಹರಡುತ್ತೆ ಅದರಲ್ಲೂ ಮನೇಲಿ ಇಬ್ಬರು ಮಕ್ಕಳಿರೋದ್ರಿಂದ ನಾನಂತೂ ಎಕ್ಸ್ಟ್ರಾ ಕೇರ್ಫುಲ್ಲಾಗಿರಬೇಕು ಮುಂಚೆಯೆಲ್ಲ ನಾನು ಪೆಸ್ಟ್ ಕಂಟ್ರೋಲನ್ನು ಮಾಡಿಸ್ತಿದ್ದೆ ಬಟ್ ಆದರೆ ಈಗ ಕೋವಿಡ್ ಬಂದಿರೋದ್ರಿಂದ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ನಂತರ ನನಗೆ ಗೋದ್ರೇಜ್ ಹಿಟ್ ಆ್ಯಂಟಿರೋ ಜೆಲ್ ಸಿಕ್ತು ಇದೊಂಥರ ಜೆಲ್ ಪ್ರಾಡಕ್ಟು ಅದರಲ್ಲೂ ಇಂಜೆಕ್ಷನ್ ತರ ಬರುತ್ತೆ ತುಂಬ ಈಸಿ ಯೂಸ್ ಮಾಡಲಿಕ್ಕೂ ಕೂಡ ನೀವು ಒಂದ್ಸತಿ ಪ್ರೆಸ್ ಮಾಡಿದ್ರೆ ಒಂದು ಜೆಲ್ ಬರುತ್ತೆ ಸೊ ಅದನ್ನ ಒಂದು ಕಡೆ ಹಾಕಿ ಸೊ ಅದೇ ರೀತಿ ಒಂದು ಸ್ಕ್ವೇರ್ ಫೀಟ್ಗೆ ಮೂರರಿಂದ ನಾಲ್ಕು ಜೆಲ್ಗಳ ಅಪ್ಲಿಕೇಶನ್ ಅನ್ನ ನೀವು ಹಾಕಬೇಕಾಗತ್ತೆ ಇದೇ ರೀತಿ ಇಪ್ಪತ್ತು ಡಾಟ್ಗಳನ್ನು ನೀವು ಕಿಚನಲ್ಲಿ ಹಾಕಬೇಕಾಗತ್ತೆ ಯಾವುದೇ ರೀತಿ ಪಾತ್ರೆಗಳನ್ನ ಜರುಗಿಸೋ ಅಗತ್ಯತೆ ಇಲ್ಲ ಈವನ್ ಇದು ಓಡರ್ಲೆಸ್ ಕೂಡ ಸ್ನೇಹಿತರೆ ಈ ನ್ಯೂ ಹಿಟ್ ಆಂಟಿರೋ ಜೆಲ್ ಏನಿದೆ ಇದು ಒಂಥರ ಪೆಸ್ಟ್ ಕಂಟ್ರೋಲ್ ತರನೇ ಕೆಲಸ ಮಾಡುತ್ತೆ ಸೊ ಇದನ್ನ ಒಮ್ಮೆ ನೀವು ಅಪ್ಲೈ ಮಾಡ್ತು ಅಂದ್ರೆ ಮನೆಗೆ ಅದರಲ್ಲೂ ಕಿಚನ್ಗೆ ಫಾರ್ಟಿ ಫೈವ್ ಡೇಸ್ ವರ್ಗೂ ಜಿರ್ಲೆ ಬರೋದಿಲ್ಲ ಎಸ್ ಬನ್ನಿ ಹಾಗೆ ನಮ್ಮ ದೂತ್ ಪೇಡ ಏನಾಗಿದೆ ನೋಡೋಣ ನೋಡ್ ನೋಡ್ತಿದ್ದಾಗೇನೆ ಇದು ಸ್ವಲ್ಪ ತೆಳುಗಾಗಿದೆ ಯಾಕಪ್ಪ ಅಂದರೆ ಬಿಸಿ ತಾಕ್ತಿದ್ದಾಗೇನೆ ಅದು ತೆಳುವಾಗಿದೆ ಈಗ ನೋಡ್ ನೋಡ್ತಿದ್ದಾಗೇನೆ ನೀವು ಗಮನಿಸ್ಬೋದು ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಈಗ ಒನ್ ಟೀ ಸ್ಪೂನ್ ತುಪ್ಪ ಉಳಿಸಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಬಿಡದ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾಲ್ಕರಿಂದ ಐದು ನಿಮಿಷಕ್ಕೆ ಎಷ್ಟು ಗಟ್ಟಿಯಾಗಿದೆ ಅಂತ ಸೊ ಈ ರೀತಿ ಎಲ್ಲ ಒಟ್ಟಿಗೆ ಗೂಡ್ತಿದೆ ಅಂತ ಅಂದಾಗ ಇಮ್ಮಿಡಿಯೇಟ್ ಸ್ಟವನ್ನು ಆಫ್ ಮಾಡಿ ಕೇಳಿಗಿಳಿಸ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಅಂತ ಒಳ್ಳೆ ಕೋವ ಇದ್ದಂಗೆ ಇದೆ ಅಲ್ವಾ ಈಗ ಇದೊಂಥರ ಕೋವಾ ಅಂತಲೇ ಅನ್ಬೋದು ಈಗ ನಾನೇನು ಮಾಡ್ತೀನಿ ಕೈ ಸಹಾಯದಿಂದ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಚೆನ್ನಾಗಿ ಇದನ್ನು ಮಿದಿಸ್ಕೊಳ್ತೀನಿ ಈಗ ಇದಕ್ಕೆ ಅರ್ಧ ಕಪ್ರಷ್ಟು ಬೂರ ಸಕ್ಕರೆಯನ್ನು ತೆಗೆದುಕೊಂಡು ಸ್ವಲ್ಪ ಹಾಕ್ಕೊಳ್ತೀನಿ ಆ ನಂತರ ಉಳಿದಿರೋ ಬೂರಾ ಸಕ್ಕರೆನ ನೆಕ್ಸ್ಟ್ ಹಾಕ್ಕೊಳ್ತೀನಿ ಈಗ ಚೆನ್ನಾಗಿದನ್ನು ಮಿದ್ದಿಸ್ಕೊಳ್ಳೋಣ ನೀವು ಬೇಕ್ರಿಗಳಲ್ಲಿ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಮರಳು ಮರಳಾಗಿರುತ್ತೆ ಅಂತ ಸೊ ಅದು ಮೇನ್ ಈ ಬೂರ ಸಕ್ಕರೆಯಿಂದನೇ ಸ್ನೇಹಿತರೆ ಈಗ ಉಳಿದಿರುವಂಥ ಇನ್ನರ್ಧ ಏನಿದೆ ಅದನ್ನು ಬೂರ ಸಕ್ಕರೆ ಹಾಕಿಬಿಟ್ಟು ಸಂಪೂರ್ಣವಾಗಿ ಇದನ್ನು ಚೆನ್ನಾಗಿ ಮೆದಿಸ್ಕೊಳ್ತೀನಿ ನೆನ್ಪಲ್ಲಿರಲಿ ಸ್ನೇಹಿತರೆ ನಾವು ನಾರ್ಮಲ್ ಸಕ್ಕರೆ ಹಾಕಿದ್ರೆ ಬಿಸಿ ಪಾಕಕ್ಕೆ ಅಂದರೆ ಬಿಸಿ ತಾಕದ ತಕ್ಷಣ ಕರಗಿಬಿಡತ್ತೆ ತೆಳ್ಳಗಾಗತ್ತೆ ಹಾಗಾಗಿ ಬೂರ ಸಕ್ಕರೆ ಬೆಸ್ಟು ಈಗ ಒಂದು ಪ್ರಮಾಣದಲ್ಲಿ ಒಂದು ಚಿಕ್ಕ ಉಂಡೆಯನ್ನು ತೆಗೆದುಕೊಂಡು ಈ ರೀತಿ ಉಂಡೆ ಆಕಾರದಲ್ಲಿ ಮಾಡಿ ಮಧ್ಯದಲ್ಲಿ ಪ್ರೆಸ್ ಮಾಡಿ ಈ ರೀತಿ ಪಿಸ್ತಾ ಇಟ್ಟು ಅಂದರೆ ಆಯಿತು ಈಗ ಪೇಡ ರೆಡಿ ಆಯಿತು ಇದು ಒಂದು ಮೆಥೇಡು ಇಲ್ಲಪ್ಪ ಅಂತ ಅಂದರೆ ಮೌಲ್ಡ್ ಇದೆ ಅಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ ಮೌಲ್ಡ್ಗೆ ಸ್ವಲ್ಪ ತುಪ್ಪ ಸಾವಿರ್ಬಿಟ್ಟು ಈ ರೀತಿ ಪೇಡಾನ ಪ್ರೆಸ್ ಮಾಡಿ ಮೇಲೆತ್ತಿದ್ರೆ ನೋಡಿ ಪೇಡ ಎಷ್ಟು ಚೆನ್ನಾಗಿ ಬಂತು ಅಂತ ಸೂಪರ್ ಹಾಗೂ ಟೇಸ್ಟಿಯಾಗಿರುವಂತಹ ಪೇಡ ಸಿದ್ಧವಾಗುತ್ತೆ ಇದೇ ರೀತಿ ಎಲ್ಲ ಪೇಡಗಳನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡೆಕೋರೇಷನ್ಗೆ ಬೇಕಂದರೆ ನೀವು ಸ್ವಲ್ಪ ಪಿಸ್ತಾ ಅಥವಾ ಬಾದಾಮಿ ಯಾವುದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಹಾಗೂ ಟೇಸ್ಟಿಯಾಗಿರುವಂತಹ ದೂತ್ ಪೇಡ ಸಿದ್ಧವಾಗಿದೆ ಹೇಗಿದೆ ಅಂತ ನೀವು ನನಗೆ ತಿಳಿಸಿ ತುಂಬ ಈಸಿ ರೆಸಿಪಿ ಕೂಡ ಹೌದು ಇದನ್ನು ನೀವು ಮನೇಲೇ ಮಾಡ್ಕೋಬೋದು ವಾವ್ ಈ ದೂತ್ ಪೇಡ ನೋಡ್ತಿದ್ರೆ ಖಂಡಿತವಾಗ್ಲೂ ತಿನ್ಬೇಕು ಅಂತ ಅನ್ಸೆ ಅನ್ಸುತ್ತಲ್ವಾ ಸೂಪರ್ ಆಗಿರುತ್ತೆ ಹಾಗೂ ರುಚಿಯಾಗಿರತ್ತೆ ನನಗಂತೂ ಒನ್ ಆಫ್ ದ ಬೆಸ್ಟ್ ಅಂಡ್ ಈಸಿ ರೆಸಿಪಿ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಒಂದೇ ಒಂದು ಟೇಸ್ಟ್ ಮಾಡಿ ನೋಡೋಣ ಹ್ಮ್ ಅಲ್ಟಿಮೇಟ್ ಅಲ್ವಾ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬಂತಲ್ಲ ಈ ರೆಸಿಪಿ ಇದೇ ರೀತಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ ಇದೆಷ್ಟು ಈಸಿ ರೆಸಿಪಿ ಅಂದರೆ ಜಸ್ಟ್ ಲೈಕ್ ಆ್ಯಂಟಿರೋಜ್ ಜೆಲ್ ಅಂತ ಹೇಳ್ಬೋದು ಯಾಕೆ ಅಂದರೆ ಅದೊಂದು ಈಸಿ ಸಲ್ಯೂಷನ್ ಫಾರ್ ನೋ ಕಾಕ್ರೋಚ್ ಕಿಚನ್